ಕೈಗಳಿಲ್ಲ. ಐ ಐ ಟಿ ಅಂತ ಮಾಡ್ತೀನಿ ಅಂತಂದ್ರೆ ಅದು ಕೂಡ ನಮ್ಮ ಜಿಲ್ಲೆಗೆ ಇನ್ನಿವರೆಗೂ ಕೂಡ ನಮ್ಮ ಐ ಐ ಟಿ ಬಂದಿಲ್ಲ. ಸೆಂಟ್ರಲ್ ಕಾಲೇಜ್ ಕೂಡ ನಮ್ಮ ಜಿಲ್ಲೆಗೆ ಏನು 10 ವರ್ಷ ಆಯಿತು ನಮ್ಮ ಜಿಲ್ಲೆಯಾಗಿ, ಅದು ಕೂಡ ಐ ಐ ಟಿ ಕೂಡ ನಮ್ಮ ಸೆಂಟ್ರಲ್ ಯೂನಿವರ್ಸಿಟಿ ಕೂಡ ನಮ್ಮ ಜಿಲ್ಲೆಗೆ ಒಂದು ಅವಕಾಶ ಮಾಡಿಕೊಟ್ಟಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಿರುದ್ಯೋಗಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಶೈಕ್ಷಣಿಕವಾಗಿ ಮೋದಿಜಿಯವರು ಈ ಒಂದು ಮುಂದೆ ಮಂಡಿಸ್ತಕ್ಕಂಥ ಬಜೆಟಲ್ಲಿ ಅತ್ಯಂತ ಒಂದು ವಿದ್ಯಾರ್ಥಿಗಳ ಪರವಾಗಿ ಮತ್ತು ನಿರುದ್ಯೋಗದ ಪರವಾಗಿ ಒಳ್ಳೆಯ ಉದ್ಯೋಗವನ್ನು ಕೊಡ್ತಕ್ಕಂಥ ಬಜೆಟ್ ನೀಡಬೇಕಂತಂದು ಸನ್ಮಾನ್ಯ ಶ್ರೀ ಮೋದಿಜಿಯವರಲ್ಲಿ ಕೇಳಿಕೊಳ್ತೇವೆ. 2020ರಾಗ ನಮ್ಮ ಮೋದಿ ಸರ್ಕಾರದಲ್ಲಿ ಒಳ್ಳೆ ಬಜೆಟ್ ಮಂಡನೆ ಮಾಡಿ ಗುಲ್ಬರ್ಗಕ್ಕೆ ESPI ಹಾಸ್ಪಿಟಲ್ ಬಗ್ಗೆದಾಗ ಗಮನ ಮೂತ್ರವಹಿಸಿ ಕೆಲಸ ಮಾಡಬೇಕು. ಇದೆ ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರಿಗೇನು ಉದ್ಯೋಗ ಖಾತ್ರಿ ಕೊಡ್ತಿದ್ದಾರೆ, ಅದು ಇನ್ನೂ ಸ್ವಲ್ಪ ಹೆಚ್ಚಿಗೆ ಮಾಡಬೇಕು. ಕೂಲಿ ಈಗ ಸದ್ಯ 749 ಇದೆ, ಅದು ಸದ್ಯ 300ವರೆಗೆ ಮಾಡಿದರೆ ಒಳ್ಳೆಯದು. ಅನ್ವಾಡಿದವರಿಗೆ ಇದೆ ಸರ್, ಅದು ಕಡಿಮೆ ಇದೆ, ಅವ್ರಿಗಿನ್ನ ಸ್ವಲ್ಪ ಜಾಸ್ತಿ ಇದು ಮಾಡಿದರೆ ಒಳ್ಳೇದಾಗ್ತದೆ. ಬಜೆಟ್ನಾಗ ಬಜೆಟ್ ಇದೆ, ಅದರಲ್ಲಿ ಫಸ್ಟ್ ಶಿಕ್ಷಣಕ್ಕೆ 10% ಬಜೆಟ್ನ ಡಿಮ್ಯಾಂಡ್ ಮಾಡ್ತೀವಿ ನಾವು. ಶಿಕ್ಷಣಕ್ಕೆ ಮೀಸಲಿಡ್ಬೇಕು 10%. ಸೊ ಅಲ್ಲಿ ಹೆಚ್ಚೆಚ್ಚು ಗೌರ್ಮೆಂಟ್ ಸ್ಕೂಲ್ ಕಾಲೇಜ್ಗಳನ್ನ ಓಪನ್ ಮಾಡಬೇಕು, ಓಪನ್ ಮಾಡಿ ಅಲ್ಲಿ ಮೂಲಭೂತ ಸೌಕರ್ಯಗಳು ಕೊಡಬೇಕು. ಸೊ ಇಲ್ಲಿ ಯಾದಗಿರಿ ಜಿಲ್ಲೆ ಕೂಡ ಹಿಂದುಳಿದೆ ಅಂತ ಹೇಳ್ತಾರೆ ಶೈಕ್ಷಣಿಕವಾಗಿ. ಇಲ್ಲಿ ಇರ್ತಕ್ಕಂಥ ಶಾಲಾ ಕಾಲೇಜ್ಗಳನ್ನ ಹೆಚ್ಚೆಚ್ಚು ಅಭಿವೃದ್ಧಿಪಡಿಸ್ಬೇಕು. ಸ್ಕೂಲ್ ಕಾಲೇಜ್ಗಳಲ್ಲಿ ಟೀಚರ್ಸ್ನ ಲೆಕ್ಚರ್ಸ್ನ ಅಪಾಯಿಂಟ್ ಮಾಡಬೇಕು, ಇನ್ನೂ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಕೊಡಬೇಕು. ಹಸ್ತಕ್ಷೇಪ ಅಂತಂದರೆ ನೇರವಾಗಿ ರಾಜಕೀಯ ಮಾಡಬಾರ್ದಲ್ಲಿ ಫಂಡಿಂಗ್ ಕೊಡಬೇಕು, ನೋಡ್ಕೊಂಡು ಹೋಗ್ಬೇಕು. ಅಲ್ಲಿ ಹಸ್ತಕ್ಷೇಪ ಮಾಡಬಾರ್ದು, ಸ್ವಾಯತ್ತಕ್ಕೆ ಧಕ್ಕೆ ಬರದೇ ಹಂಗೆ ನೋಡ್ಕೊಂಡು ಹೋಗ್ಬೇಕು. ಈ ಬಜೆಟ್ನಲ್ಲಿ ಎಲ್ರಿಗೂ ಕೂಡ ಜನಪರವಾಗಿರಬೇಕು, ಯುವಕರ ಪರವಾಗಿ ಕಾರ್ಮಿಕರ ಪರವಾಗಿ ಬಜೆಟ್ಗಳು ಬರಬೇಕು. ಮತ್ತು ಮುಖ್ಯವಾಗಿ ಬೆಲೆ ಏರಿಕೆಗಳು ತಡೆಗಟ್ಟಬೇಕು, ಬೆಲೆ ಏರಿಕೆಗಳು ಸಾಕಷ್ಟು ಆಗ್ತಾಯಿದೆ. ಈ ಒಂದು ಒಟ್ಟಿನಲ್ಲಿ ಬಡತನ ಬಡವರಿಗೆ ನ್ಯಾಯ ಸಿಗೋ ಥರ ಬಜೆಟ್ ಇರಬೇಕನ್ನೋದು ನಮ್ಮ ಒಂದು ಆಸೆ ಆಗಿದೆ.